ಎಲ್ಲ ಹಂತದಲ್ಲಿ ಕೂಡ ಬದಲಾವಣೆ ಆಗಲೇಬೇಕು. ಯಾಕಂದರೆ ನಮಗೆ ಯಾವಾಗ ಸೋಲು ಉಂಟಾಗಿದೆ, ಯಾವ ರೀತಿ ಸೋಲಾಗಿದೆ, ಮೊದಲು ಮುಖ್ಯವಾಗಿ ಸಂಘಟನೆ ಮುಖ್ಯ ನಮ್ಮ ಪಕ್ಷದ್ದು. ನಾವು ಬರೀ ಆಗ ಹೇಳಿದೆ ನಾನು ಕೂಡ ಏನಂದರೆ, ಬರೀ ನಮ್ಮ ಅಧಿಕಾರ ಕೇಂದ್ರೀಕೃತ ಪಕ್ಷ ಆಗಬಾರ್ದು ನಮ್ಮ, ಅಥವಾ ಬರೀ ಮಂತ್ರಿಮಂಡಲದ ಕೇಂದ್ರೀಕೃತ ಪಕ್ಷ ಆಗಬಾರ್ದು. ಈ ಅಧಿಕಾರದವನ್ನು ಬಿಟ್ಟು, ಅಧಿಕಾರ ಇಲ್ಲದಿದ್ದರೂ ಕೂಡ ಅನೇಕ ವರ್ಷಗಳಿಂದ ನಮ್ಮ ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು ಬೇರೆ ಬೇರೆ ಹಂತದಲ್ಲಿ ಕೆಲಸ ಮಾಡಿದ್ರು, ಅವರ ಮೇಲೆ ನಾವು ಕೇಂದ್ರೀಕೃತಗೊಳಿಸಬೇಕು. ಮತ್ತು ನಮ್ಮ ಸರ್ಕಾರ ಕೂಡ ಸಮ್ಮಿಶ್ರ ಸರ್ಕಾರ ಇದೆ, ಬರೀ ಸರ್ಕಾರ ಉಳಿಸಲಿಕ್ಕೆ ಪ್ರಯತ್ನ ಮಾಡುವ ಬದಲು ಅದು ಉಳಿಸುವಂಥದ್ದು ಅದು ಅವ್ರಿಗೆ ಬಿಟ್ಟದ್ದು. ಆದರೆ ಹೆಚ್ಚಾಗಿ ಸರ್ಕಾರದ ಇಡೀ ಆಡಳಿತ ಪರಿಕ್ರಮಣ ಜನರ ಪರವಾಗಿರಬೇಕಾಗ್ತದೆ, ಜನರ ಮುಖವಾಗಿರಬೇಕಾಗ್ತದೆ. ಅಲ್ಲೇ ನಾವು ಇದು ಭಾಳ ಮುಖ್ಯ ಆಗ್ತದೆ, ಇಡೀ ಆಡಳಿತ ಮುಖ್ಯಮಂತ್ರಿಗಳು ಮಂತ್ರಿಗಳು ಸೇರಿ ಬರೀ ಮಂತ್ರಿಮಂಡಲ ಹೇಗೆ ಉಳಿಸುವುದು, ತಮ್ಮ ಸ್ಥಾನಮಾನ ಉಳಿಸುವುದು ಅದು ಮುಖ್ಯ ಆಗಬಾರ್ದು. ಜನರ ಅವಶ್ಯಕತೆಗಳಿಗೆ ಸ್ಪಂದಿಸತಕ್ಕಂಥ ಒಂದು ರೀತಿಯಲ್ಲಿ ಮಾಡಬೇಕು. ಮತ್ತು ಯಾಕಂದರೆ ಮುಂದೆ ಚುನಾವಣೆಗಳು ಬರ್ತದೆ, ಮುನ್ಸಿಪಲ್ ಚುನಾವಣೆಗಳು ಬರ್ತದೆ, ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಬರ್ತದೆ, ತಾಲೂಕು ಪಂಚಾಯತ್ ಚುನಾವಣೆಗಳಲ್ಲಿ ಅಲ್ಲಿ ನಮ್ಮ ಕಾರ್ಯಕರ್ತರು ಮತ್ತು ಪಕ್ಷ ಸಂಘಟನೆ ಆಗದೇ ಇದ್ದರೆ ಅಲ್ಲಿ ಅಧಿಕಾರಕ್ಕೆ ಬರುವುದಿಲ್ಲ, ಇದೇ ಥರ ರಿಸಲ್ಟ್ ಬರ್ಬೋದು. ಇದರ ಬಗ್ಗೆ ಹೆಚ್ಚು ಆಲೋಚನೆ ಮಾಡಬೇಕು. ಕೊಟ್ಟರು ಒಂದು ದಿವಸ ಆ ಥರ ಹೇಳಿದ್ರು, ಮರು ದಿವಸ ಮತ್ತೊಂದು ಹೇಳಿದ್ರು. ಆದ್ದರಿಂದ ಅವರ ಬಗ್ಗೆ ಅವರು ನಾವೆಲ್ಲ ಆದ ಥರ ಸ್ಟೇಟ್ಮೆಂಟ್ ಕೊಡೋದಿಲ್ಲ, ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅದನ್ನು ವಿಡ್ರಾ ಮಾಡೋದಿಲ್ಲ ನಾವು, ಅದನ್ನು ಆಲೋಚನೆ ಮಾಡಿ ಹೇಳ್ತೇನೆ. ಅವರು ಆ ತಕ್ಕ ಸರಿಯಾಗಿ ಹೇಳಿದ್ದಾರೆ, ಆದ್ದರಿಂದ ಅವರು ದೊಡ್ಡವರು, ಮಾಜಿ ಪ್ರಧಾನಿಗಳು, ಅದರ ಬಗ್ಗೆ ನನ್ನ ವ್ಯಾಖ್ಯಾನ ಏನಿಲ್ಲ. ನಾವು ಮೊನ್ನೆ ಕೂಡ ನಾವು ಮುನ್ಸಿಪಲ್ ಚುನಾವಣೆಯಾಗಿಯೇ ನಾವು ಸ್ವಂತ ಇದರಲ್ಲಿ ಮಾಡ್ತೇವೆ, ಎಲ್ಲ ಕಡೆಯೂ ಮಾಡ್ತೇವೆ. ಯಾಕಂದರೆ ಅವರ ಜೊತೆಯಲ್ಲಿ ಹೋಗಿ ನಾವು ಸೋತಿದ್ದೇವೆ ಮೊನ್ನೆ ಲೋಕಸಭೆಯಲ್ಲಿ, ಅದು ಕೈ ಅನುಭವ ಆಗಿದೆ. ಆ ಕವಿ ಅನುಭವ ಪುನಃ ಬರಬಾರ್ದು. ನಾವು ನಮ್ಮ ಪಕ್ಷವನ್ನು ಸಂಘಟನೆ ಮಾಡಬೇಕು, ತನ್ಮೂಲಕ ನಾವು ಚುನಾವಣೆ ಎದುರಿಸಬೇಕು. ಇದು ನಮ್ಮ ಅಲ್ಲ, ಮೇಲ್ನೋಟಕ್ಕೆ ಏನಾಗಿದೆ, JDS ನಮಗೆ ಸಪೋರ್ಟ್ ಸಿಗಲಿಲ್ಲ, ಮತ್ತು ಅನೇಕ ಕಡೆ ನಮ್ಮ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಕಾರ್ಯಕರ್ತರು ಮಾಡಲಿಲ್ಲ, ಮತ್ತು ಸರ್ಕಾರದ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ ಮತದಾರರಲ್ಲಿ. ಇದನ್ನೆಲ್ಲ ಸರಿಪಡಿಸಬೇಕು ತಕ್ಷಣ. JDS ಸಪೋರ್ಟ್ ಬಂದೇ ಇಲ್ಲ ನಮಗೆ. ನನ್ನ ಸಮಯ ವೇಸ್ಟ್ ಆಯಿತು, ಅವರ ಜೊತೆ ಹೋಗುವುದು, ಅವರ ಜೊತೆಯಲ್ಲಿ ಮಾತಾಡೋದು, ನಮ್ಮ ಕಾರ್ಯಕರ್ತರು, ಇದರಿಂದ ಸಮಯ ಅದಕ್ಕೆ ಅದೇ ಸಮಯವನ್ನು ನಾನು ವೋಟರ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದರೆ ಸ್ವಲ್ಪ ಹೆಚ್ಚು ಓಟ್ ಬರೋದು.